ಕಾಂಗ್ರೆಸ್ ಅವರು ಈ ದೇಶದಿಂದನೇ ತೊಲಗ್ತಾ ಇದ್ದಾರೆ. ಈಗ ಉತ್ತರ ಪ್ರದೇಶದಲ್ಲಿ ಪತ್ತೆ ಇಲ್ಲ, ಈಗ ಡೆಲ್ಲಿಯಲ್ಲಿ ಪತ್ತೆ ಇಲ್ಲ, ಗೋವಾದಲ್ಲಿ 4 ಜನ ಇದ್ರು, 4 ಜನನು ಓಡ ಹುಟ್ಟವ್ರೆ, ಈಗ ಯಾರು ಇಲ್ಲ. ಈಗ ಪಾಪ ಹುಡುಕಾಡ್ತಾವ್ರೆ ಕಾರ್ಯಕರ್ತರಿಗೋಸ್ಕರ, ಅದಕ್ಕೆ ಅವರು ಈ ಡೊಂಬರಾಟ ಶುರು ಮಾಡಿದ್ದಾರೆ. ಕಾಂಗ್ರೆಸ್ಗೆ ಈ ದೇಶದಲ್ಲಿ ನೆಲೆ ಇಲ್ಲ. ಕಾಂಗ್ರೆಸ್ ಕೇಳಿ ಕೆಲಸ ಮಾಡುವಂತ ಪಾರ್ಟಿ ನಮ್ದಲ್ಲ. ಕಾಂಗ್ರೆಸ್ ಕೇಳಿ ಮಾಡಿ ದೇಶ ಅವನತಿಗೆ ಹೊರಟೋಗ್ಬಿಟ್ಟಿದೆ. ಈ ದೇಶ ಬಹಳ ಅವನತಿಗೆ ಹೊರಟಿದೆ ಕಾಂಗ್ರೆಸ್ ಇಂದ. ಅವ್ರು ಕೇಳಿ ಮಾಡುವಂತ ಅದೇನೋ ಹೇಳ್ತಾರಲ್ಲ, ಕೋಳಿನ ಕೇಳಿ ಮಸಾಲ ಅರಿಯುವಂತ ವ್ಯವಸ್ಥೆ ನಮ್ಮಲ್ಲೇನಿಲ್ಲ. ನಾವು ಏನು ಮೇಕೆ ದಾಟು ಇದೆ ಆ ಯೋಜನೆ ಮಾಡೋಕ್ಕೆ ಬದ್ಧತೆ ಇದೆ, ಆ ಬದ್ಧತೆ ಪ್ರಕಾರ ಕೆಲಸ ಮಾಡ್ತೀರಿ. ನಾವು ಕೇಳುವಂಥದ್ದು, ನಮ್ಮ ಸರ್ಕಾರ ಬಂದು 2.5 ವರ್ಷ ಏನೋ ಆಯಿತು, ನಿಮ್ಮ ಸರ್ಕಾರ 6 ವರ್ಷ ಆಯ್ತಲ್ಲ, ಏನು ಮಾಡ್ತಾ ಇದ್ರಿ ನೀವು? ನೀವು ಮಾಡಿಬಿಟ್ಟಿದ್ರೆ ನಮ್ಮನ್ನ ಯಾಕೆ ಜನ ಕೇಳ್ತಾ ಇದ್ರು? ಇವತ್ತು ನಾವು ಮಾಡ್ತೀರಿ, ನಮಗೆ ಬದ್ಧತೆ ಇದೆ ಅದ್ರ ಬಗ್ಗೆ. ಅದರ ಮುಖ್ಯಮಂತ್ರಿಗಳು ಈಗಾಗಲೇ ಕೇಂದ್ರದ ನೀರಾವರಿ ಸಚಿವರ ಜೊತೆ ಮಾತುಕತೆ ಆಗಿದ್ದಾರೆ. ಒಂದು ಮಾತುಕತೆಯಲ್ಲಿ ನಾನು ಕೂಡ ಹೋಗಿದ್ದೆ, ಮಾತಾಡ್ತಾ ಇದ್ದಾರೆ. ಅದರಿಂದ ಅವರಿದ್ದಾಗ ಏನು ಮಾಡಿಲ್ಲ, ನಾವು ಮಾಡ್ತೀರಿ. ಇದಕ್ಕೋಸ್ಕರ ಏನೋ ಒಂದು ರಾಜಕೀಯ ಕಾಂಗ್ರೆಸ್ನ ಬೇಳೆ ಬೀಸ್ಕೊಳ್ಳೋದು ಒಳ್ಳೇದಲ್ಲ.